ಬಟ್ ಕಾಂತಾರ ಟು ಸಿನಿಮಾ ಬೇಡ, ಅದೇ ಕಾಂತಾರ ಟು ಸಿನಿಮಾ ಮಾಡಬಾರ್ದು, ಅದರ ಹೆಸರು ಹಾಳು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಆ್ಯಸ್ ಇಟ್ ಈಸ್ ಕಾಂತಾರ ಟು ಸಿನಿಮಾದ ಸ್ಟೋರಿ ಮುಗಿದಿದೆ, ನಾನು ಹೇಳಿದಾಗೆ ಸ್ಟೋರಿ ಮುಗಿದಿದೆ. ಈಗೇನು ಮಾಡ್ತಾಯಿದ್ರೆ ಅಂದರೆ ಕೆಲವರು ಆ್ಯಕ್ಟರ್ಸ್ನ ಹುಡ್ತಾಯಿದ್ರೆ ಅಂದರೆ ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ತಾಯಿದ್ರೆ ಯಾರ್ಯಾರು ಬೇಕು ನಮಗೆ, ಯಾರ್ಯಾರು ಬೇಡ ಅಂತ. ಇದೇ ಇನ್ನೊಂದು 2-3 ತಿಂಗಳಲ್ಲಿ ಶೂಟಿಂಗ್ ಶುರುವಾಗುತ್ತೆ ಕಾಂತಾರ ಸಿನಿಮಾದು. ಆದರೆ ಸ್ನೇಹಿತರೆ ಏನಾಗುತ್ತೆ ಇಲ್ಲಿ ಅಂದರೆ, ನನ್ನ ಒಪಿನಿಯನ್ ಕೇಳಿದ್ರೆ ಕಾಂತಾರ ಟು ಸಿನಿಮಾ ಮಾಡಬಾರ್ದು, ಕಾಂತಾರ ಟು ಸಿನಿಮಾ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ರಿಷಬ್ ಶೆಟ್ಟಿ ಅವ್ರಿಗೆ ಏನು ಅನಿಸ್ತಿದ್ದೋ ಏನೋ ಗೊತ್ತಿಲ್ಲ, ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಕಾಂತಾರ ಟು ಸಿನಿಮಾ ಬೇಡ. ಯಾಕೆ ಹೇಳ್ತೀನಂದರೆ, ಯಾವುದೇ ಒಂದು ಡೈರೆಕ್ಟರ್ ಆಗಿರಲಿ, ಯಾವುದೇ ಒಬ್ಬ ಹೀರೋ ಆಗಿರಲಿ, ಸೊ ಒಂದು ಸಿನಿಮಾ ಮಾಡಿದಾಗ ಸೊ ಆ ಸಿನಿಮಾ ಮಾಸ್ಟರ್ ಪೀಸ್ ಆಗುತ್ತೆ. ಅಂದರೆ ನಮಗೆ ಕಾಂತಾರ ಸಿನಿಮಾ ಏನಿದೆ ಅದೊಂದು ಮಾಸ್ಟರ್ ಪೀಸ್. ಏನಾ ಆ ಸಿನಿಮಾ ಥರ ಇನ್ನೊಂದು ಸಿನಿಮಾ ಬರೋಲ್ಲ, ಆ ಥರ ಸಿನಿಮಾ ಥರ ಇನ್ನೊಂದು ಸಿನಿಮಾ ಮಾಡೋಕ್ಕೂ ಆಗಲ್ಲ. ಸೊ ಹೇಗೆ ಇದು ಮಾಡ್ತಾರೆ ಅಂದರೆ, ಕಾಂತಾರ 1 ಬಂದಾಗ ಕಾಂತಾರ 1ಗೆ ಒಂದು ಮಾಸ್ಟರ್ ಪೀಸ್ ಅನ್ನೋ ವ್ಯಾಲ್ಯೂ ಇದೆ ಅದಕ್ಕೆ. ಸೊ ಅದನ್ನು ಇವರು ಕಾಂತಾರ 2 ಮಾಡಿ ಅದರ ಹೆಸರು ಹಾಳು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಒಬ್ಬ ದೊಡ್ಡ ಡೈರೆಕ್ಟರ್ ಹೇಳ್ತಾರೆ, ಯಾವುದೇ ಸಿನಿಮಾನ ನಾವು ಒಂದು ಸಿನಿಮಾ ಮಾಡಿದಾಗ ಅದೊಂದು ಮಾಸ್ಟರ್ ಪೀಸ್ ಆಗುತ್ತೆ, ಅದರ ಪಾರ್ಟ್ 2 ನಾವು ಯಾವಾಗಲೂ ಮಾಡಬಾರ್ದು ಅಂತ. ಮಾಡಿದ್ರೆ ಹಿಟ್ ಆಗಲ್ಲ. ಅದು ಯಾಕೆ ಹಿಟ್ ಆಗಲ್ಲ, ಮುಂಗಾರು ಮಳೆ 1 ಸಿನಿಮಾ ಬಂತು ಅದು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು, ಮುಂಗಾರು ಮಳೆ 2 ಬಂತು ಅದು ಫ್ಲಾಪ್ ಆಯಿತು. ಸೊ ಅದೇ ಥರ ಕರಿಯಾ 1 ಬಂತು, ಕರಿಯಾ 1 ಬ್ಲ್ಯಾಕ್ ಬಸ್ಟರ್ ಸೂಪರ್ ಹಿಟ್ ವರ್ಷ ಒಂದು, ಸರಿ ಸುಮಾರು 3 ವರ್ಷ ಓಡಿದಂಥ ಸಿನಿಮಾ ಅದು. ಸೊ ಅದು ಬಂತು ಅದು ಹಿಟ್ ಆಯಿತು ಬ್ಲ್ಯಾಕ್ ಬಸ್ಟರು, ಅದಾದಮೇಲೆ ಕರಿಯಾ 2 ಬಂತು ಅದು ಕೂಡ ಫ್ಲಾಪ್ ಆಯಿತು. ಮತ್ತು ನೆಕ್ಸ್ಟ್ ಹೋಗ್ತಿದ್ರೆ ಗಾಳಿಪಟ 1 ಬಂತು, ಗಾಳಿಪಟ 2 ಫ್ಲಾಪ್ ಆಯಿತು. ಸೊ ಇದೇ ಥರ ತುಂಬ ಸಿನಿಮಾಗಳು, ಇದೇ ಥರ ತುಂಬ ಸಿನಿಮಾಗಳಿದೆ. ಪಾರ್ಟ್ 2 ಅಂತ ಮಾಡ್ತಾರಲ್ಲ, ಸೀಕ್ವೆಲ್ ಆಗಿರ್ಬೋದು, ಪ್ರೀಕ್ವೆಲ್ ಆಗಿರ್ಬೋದು, ಅದನ್ನು ಬೇರೆ ಕಡೆ ಒಂದು ಡಬ್ ಮಾಡೋದಾಗಿರ್ಬೋದು, ಅಥವಾ ಅದನ್ನು ಬೇರೆ ಕಡೆ ಸಿನಿಮಾಗೆ ಅದನ್ನು ಕಾಪಿ ಮಾಡೋದಾಗಿರ್ಬೋದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಆ ಸಿನಿಮಾದ ವ್ಯಾಲ್ಯೂ ಅಂದರೆ ಅದು ಮಾಸ್ಟರ್ ಪೀಸ್ ಏನಾಗಿರುತ್ತೆ ಅದರ ವ್ಯಾಲ್ಯೂ ಬಿದ್ದಿರುತ್ತೆ. ಸೊ ನೀವು ಕೇಳ್ಬೋದು, ಏನಪ್ಪ ಅಂದರೆ KGF 1 KGF 2 ಹಿಟ್ ಆಗಲಿಲ್ವಾ, ನಮ್ಮ ಏನು ಪ್ರಭಾಸ್ ಅವರ ಏನು ಬಾಹುಬಲಿ 1 ಬಾಹುಬಲಿ 2 ಹಿಟ್ ಆಗಿಲ್ವಾ, ಸೊ ಇವೆಲ್ಲ ಹಿಟ್ ಆಯಿತು ಅಂದಮೇಲೆ ಕಾಂತಾರ 2 ಯಾಕೆ ಹಿಟ್ ಆಗಲ್ಲ ಅಂತ ಹೇಳ್ತೀನದ್ರ ವಿಚಾರ. ಏನಪ್ಪ ಅಂದರೆ ಕಾಂತಾರ 1 ಸಿನಿಮಾ ಏನಿದೆಯಲ್ಲ, ಇದು ಒಂದು ರೆಡಿ, ಮೊದಲೇ ರೆಡಿ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿ ಒಂದೇ ಸಿನಿಮಾ ಮಾಡಿರೋದು. ಸೊ ಬಾಹುಬಲಿ KGF ವಿಚಾರಕ್ಕೆ ಬಂದಾಗ ಅದು ಬೇರೆ ಆಗುತ್ತೆ, ಅಂದರೆ ಅದು ತಿರುಗ್ಬಿಡುತ್ತೆ ವಾಪಸ್. ಏನಾಗುತ್ತೆ, ಬಾಹುಬಲಿನ ಪಾರ್ಟ್ 1 ಮಾಡಬೇಕು ಅಂತ ಮೊದಲೇ ಸ್ಟೋರಿ ರೆಡಿ ಮಾಡಿದ್ದೀವಿ. ಹಾಗೆ KGF ಸಿನಿಮಾನು ಕೂಡ ಮೊದಲೇ ಸ್ಟೋರಿನ ರೆಡಿ ಮಾಡಿರ್ತಾರೆ, ಪಾರ್ಟ್ 1 ಪಾರ್ಟ್ 2 ಮಾಡಬೇಕು ಅಂತ. ಸೊ ಇದೇ ಥರ ಈಗ ಸಲ್ಲಾರ್ ಸಿನಿಮಾ ಬಂತು ನೋಡಿ, ಅದನ್ನು ಕೂಡ ಪಾರ್ಟ್ 1 ಪಾರ್ಟ್ 2 ಮುಂಚೆನೆ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಆದಾಗ ಏನಾಗುತ್ತೆ, ಸಿನಿಮಾಗಳು ಪಾರ್ಟ್ 1 ಅಂದರೆ ಒಂದು ದೊಡ್ಡ ಸ್ಟೋರಿನ 2 ಭಾಗದಲ್ಲಿ ಮಾಡುವಂಥ ವಿಚಾರ ಇರ್ತದೆ. ಹಾಗೆ ಈ ಕಾಂತಾರ ಏನಿದೆ, ಒಂದೇ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿದಂಥ ಸಿನಿಮಾ, ಇದೇನಾಗುತ್ತೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಕಾತುರದಲ್ಲಿ ನಾವು ಹೊಸದಾಗಿ ಮಾಡೋಕ್ಕಾಗಲ್ಲ. ಯಾರೇ ಆಗಿರ್ಬೋದು ಒಂದು ಸಿನಿಮಾ ಮಾಸ್ಟರ್ ಪೀಸ್ ಕೊಟ್ಟಮೇಲೆ ಅದನ್ನು ಮತ್ತೊಂದು ಸರಿ ಅದೇ ಸಿನಿಮಾನ ಮತ್ತೆ ಎತ್ತುವಂಥ ಪ್ರಯತ್ನ ಕಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಕಾಂತಾರ 1 ಏನಿದೆ ಅದರ ಜಾಗದಲ್ಲಿ ಅದು ಕಿಂಗ್, ಅದನ್ನು ಬೇರೆ ಮೀರಿಸುವಂಥ ಸಿನಿಮಾ ಬರಲ್ಲ ಆ ಕ್ಯಾಟಗರೀಲಿ. ಅದನ್ನು ಮತ್ತೊಂದು ಸರಿ ನಾವು ಮರುಕಳಿಸ್ತೀವಿ ಅನ್ನೋದು ನನಗೇನು ಸರಿ ಅನಿಸಲ್ಲ, ತುಂಬ ಜನಕ್ಕೂ ಕೂಡ ಇದು ಸರಿ ಅನಿಸಲ್ಲ. ಜೊತೆಗೆ ನೀವು ಕೆಲವು ಕಡೆ ಇರ್ಬೋದು, ಆರ್ಯ 1 ಆರ್ಯ 2 ಹಿಟ್ ಆಯ್ತಲ್ಲ, ಆರ್ಯ 1 ಮಾಡಿದ್ರು ಆರ್ಯ 2 ಹಿಟ್ ಆಯ್ತಲ್ಲ. ಅಂದರೆ ಆರ್ಯ 1ಗೂ ಆರ್ಯ 2 ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನಪ್ಪ ಅಂದರೆ ಆರ್ಯ 1 ಟೈಮ್ಲೇ ಬೇರೆ, ಆರ್ಯ 2 ಟೈಮ್ಲೇ ಬೇರೆ. ಆರ್ಯ 1ಗೂ ಆರ್ಯ 2ಗೂ ಸರಿ ಸುಮಾರು 6-8 ವರ್ಷ ಡಿಫ್ರೆನ್ಸ್ ಇತ್ತು. ಸೊ ಆ ಡಿಫ್ರೆನ್ಸಲ್ಲಿ ಒಂದು ಒಳ್ಳೆ ಸ್ಟೋರಿ ಸಿಕ್ತು ಅವ್ರಿಗೆ. ಸೊ ಆ ಒಳ್ಳೆ ಸ್ಟೋರಿ ಸಿಕ್ಕಿದಾಗ ಆ ಸಿನಿಮಾನ ಆರ್ಯ 2 ಅಂತ ಮಾಡಿದ್ರು. ಸೊ ಈ ಥರ ಸ್ವಲ್ಪ ಡಿಲೇ ಟೈಮ್ ತೊಗೊಂಡು ಒಂದು ದೊಡ್ಡ ಸ್ಟೋರಿ ಪ್ಲಾನ್ ಮಾಡಿ ಟೈಮ್ ತೊಗೊಂಡು ಅದನ್ನು ಪ್ಲಾನ್ ಮಾಡ್ಬೋದಾಗಿತ್ತು. ಸೊ ಇವರೇನು ಮಾಡಿದ್ರು, ಈ ಏನು ಕಾಂತಾರ ಸಿನಿಮಾ ಮುಗಿದು 1 ವರ್ಷ ಆಗಿದೆ, ಸೊ 1 ವರ್ಷದಲ್ಲೇ ಇನ್ನೊಂದು ಕಾಂತಾರ 2 ಮಾಡ್ತೀವಿ ಅಂತ ಹೋಗಿದ್ದಾರೆ. ಸೊ ನನಗನ್ಸುತ್ತೆ ಆ ಮಟ್ಟದ ಒಂದು ಕ್ವಾಲಿಟಿ ಈ ಸಿನಿಮಾ ಸಿಗಲ್ಲ, ಈ ಸಿನಿಮಾ ಮಾಡೋದ್ರಿಂದ ಆ ಸಿನಿಮಾ ಕೂಡ ಹಾಳಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ದಯವಿಟ್ಟು ಕಾಂತಾರ 2 ಆಗಿರ್ಬೋದು, ಇನ್ನು ಬೇರೆ ಯಾವುದೇ ಸಿನಿಮಾ ಆಗಿರ್ಬೋದು, ನೀವು ಪಾರ್ಟ್ 1 ಮಾಡಬೇಕು ಅಂತ ಫಿಕ್ಸ್ ಆದಾಗ ಪಾರ್ಟ್ 1ನ್ನೇ ಮಾಡಿ. ನೀವು ಪಾರ್ಟ್ 2 ಮಾಡಬೇಕು ಅಂತ ಮುಂಚೆನೇ ಅನಿಸ್ಕೊಂಡಿದ್ರೆ, ಮುಂಚೆನೇ ಪಾರ್ಟ್ 2 ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಪಾರ್ಟ್ 2 ಮುಂಚೆನೇ ಪ್ಲಾನ್ ಮಾಡ್ಕೊಳ್ಳಿ. ಸೊ ಅದೇನಾಗುತ್ತೆ, ಒಂದೇ ಸರಿ ಪ್ಲಾನ್ ಮಾಡಿಕೊಂಡಾಗ ನಿಮಗೆ ಬೇರೆ ಬೇರೆ ರೀತಿಯ ಒಂದು ಒಳ್ಳೆ ಕ್ವಾಲಿಟಿ ಸ್ಟೋರಿ ಆಗಿರ್ಬೋದು, ಒಂದು ಒಳ್ಳೆ ಕ್ವಾಲಿಟಿಯ ಒಂದು ವಿಷನ್ ಸಿಗುತ್ತೆ ನಿಮಗೆ. ಇಲ್ಲ ನಾವು ಅದಾದ್ಮೇಲೆ ಮಾಡ್ತೀವಿ ಅನ್ನೋ ಪ್ಲಾನ್ ಇದ್ದರೆ ಅದು ಆಟೋಮೆಟಿಕ್ಲಿ ಇಟ್ಸ್ ಅ ಫ್ಲಾಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕಾಂತಾರ 2 ಬಂದಮೇಲೆ ನನಗನ್ಸುತ್ತೆ ಕಾಂತಾರ 2 ಬಂದಮೇಲೆ ತುಂಬ ಜನ ಏನು ಆವರೇಜ್ ಸಿನಿಮಾ ಅಂತ, ದೊಡ್ಡ ಸಿನಿಮಾ ಅಂತ ಅನಿಸಿಲ್ಲ ಕಾಂತಾರ 1 ಕಂಪೇರ್ ಮಾಡೋಕ್ಕಾಗಿಲ್ಲ ಅಂತ. ಯಾಕಂದರೆ ಜನ ಕಂಪೇರ್ ಮಾಡೋದೇ ಕಾಂತಾರ 1ನಿಂದ. ಯಾವುದೇ ಸಿನಿಮಾ ಸೀಕ್ವೆಲ್ ಆಗಿದ್ದು ಅಥವಾ ಪ್ರೀಕ್ವೆಲ್ ಆಗಿರ್ಬೋದು, ಜನ ಕಂಪೇರ್ ಮಾಡೋದೇ ಅದರ ಮೊದಲನೇ ಸಿನಿಮಾನೇ ಕಂಪೇರ್ ಮಾಡ್ತಾರೆ, ಅಂದರೆ ಆ 1 ಸಿನಿಮಾನೇ ಕಂಪೇರ್ ಮಾಡ್ತಾರೆ. ಸೊ ಆ ಕಂಪೇರಿಟಿವ್ಲಿ ಅದಕ್ಕಿಂತ ಜಾಸ್ತಿ ಬಂದಿರಬೇಕು ಇದರಲ್ಲಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಕೂಡ ಜನಕ್ಕೆ ಮನಸ್ಸಿಗೆ ನೋವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಟೋಟಲಿ ಕಾಂತಾರ 2 ಸಿನಿಮಾ ಮಾಡಬಾರ್ದಾಗಿತ್ತು, ಆದರೂ ಮಾಡ್ತಿದ್ದಾರೆ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಟೈಮ್ಲೈನ್ ತೊಗೊಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಇನ್ನೊಂದು ಸ್ವಲ್ಪ ಸ್ಟೋರಿ ಚೆನ್ನಾಗಿ ಮಾಡಿ ಇನ್ನೊಂದು ಸ್ವಲ್ಪ ಕೆಲವು ಆ್ಯಡ್ ಆನ್ಗಳನ್ನು ಆ್ಯಡ್ ಮಾಡಿ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಬರ್ಕೋಬೇಕು, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತೀರಾ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಹೊಸ ಹೊಸ ವೀಡಿಯೋ, ಹೊಸ ಹೊಸ ಒಂದು ನೇರವಾದಂಥ ವೀಡಿಯೋ, ನೇರವಾಗಿ ಹೇಳುವಂಥ ವೀಡಿಯೋ ಬರ್ತವೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಹೊಡಿರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಅಂತ ವೀಡಿಯೋ ಮುಗಿಸ್ತಾ ಇದ್ದರೆ ಬಾಯ್ ಸ್ನೇಹಿತರೆ.